ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದೀನಿ. ಫ್ರೆಂಡ್ಸ್, ಮನೆಯಲ್ಲೇ ಇರಿ, ಮನೆಯಲ್ಲೇ ಇರಿ. ಹೊರಗಡೆ ಹೋಗ್ಬೇಕಾದ್ರೆ ತಪ್ಪದೆ ಮಾಸ್ಕ್ ಹಾಕೊಳ್ಳಿ, ಮಾತ್ರ ಹೊರಗಡೆ ಹೋಗ್ಬೇಡಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇವತ್ತು ಬ್ಲಾಗ್ ಬಂದ್ಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ 6. ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಫ್ರೆಂಡ್ಸ್. ಬನ್ನಿ ಈಗ ಕ್ಲಾಸ್ ಗೆ ಹೋಗೋಣ. ಕ್ಲಾಸ್ ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಫ್ರೆಂಡ್ಸ್, ಹಾಗೆ ಬ್ಲಾಗ್ ಅಲ್ಲಿ ಬಂದು ಸ್ಕಿಪ್ ಮಾಡಿ ನೋಡ್ಬೇಡಿ ಫ್ರೆಂಡ್ಸ್, ಕಂಟಿನ್ಯೂಸ್ ಆಗಿ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗೋದು. ಓಕೆನಾ ಫ್ರೆಂಡ್ಸ್? ಬನ್ನಿ ಈಗ ಬ್ಲಾಗ್ ಹೋಗೋಣ. ನಾನು ಹೇಳಿಗೆ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ 6 ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ಆಕ್ಚುಲಿ ನಾನು ಕ್ಲಾಸ್ 6 ಅಲ್ಲಿ ಬಂದು ಬೇರೆ ಟಾಪಿಕ್ ಯಾವ್ದೋ ಡಿಸ್ಕಸ್ ಮಾಡ್ಬೇಕು ನಿಮ್ ಹತ್ರ ಹೇಳ್ಬೇಕು ಅಂತಿದ್ದೆ. ಬಟ್ ಮೊನ್ನೆ ಒಂದು ಕಮೆಂಟ್ ಬಂತು ನಂಗೆ ತುಳಸಿ ಕನ್ನಡ ವ್ಲಾಗ್ಸ್ ಅಲ್ಲಿ, ಕ್ಲಾಸ್ ವ್ಲಾಗ್ಸ್ ಅಲ್ಲಿ ಕಮೆಂಟ್ ಬಂತು. ಒಬ್ರು ಸಿಂಧು ಅಂತ ಅಂದ್ಬಿಟ್ಟು ನಮ್ಮ ಹೊಸ ಸಬ್ಸ್ಕ್ರೈಬರ್, ನನ್ನ ಚಾನೆಲ್ ನ ಹೊಸ ಸಬ್ಸ್ಕ್ರೈಬರ್ ಅವರು. ಅವ್ರು ಹೀಗ್ ಹೇಳಿದ್ರು, ಮೇಡಮ್ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು, ಹಾಗೇನೆ ನೀವು ಯಾವ್ಯಾವ ವಿಷಯಗಳ ಬಗ್ಗೆ ನಮ್ಗೆ ಕಲ್ಸ್ಕೊಡ್ತೀರಾ ಅಂತಂದ್ಬಿಟ್ಟು ತುಂಬಾನೇ ಒಳ್ಳೆ ಕಮೆಂಟ್ಸ್ ಫ್ರೆಂಡ್ಸ್ ಅವ್ರು ಮಾಡಿರೋದು ನನ್ಗೆ. ಆಕ್ಚುಲಿ ನಾನು ಅವ್ರಿಗೆ ಕಮೆಂಟ್ ಅಲ್ಲೇ ಆನ್ಸರ್ ಹೇಳ್ಬಿಡ್ಬೋದಾಗಿತ್ತು, ಬಟ್ ಅದ್ ಅವ್ರೊಬ್ರಿಗೆ ಗೊತ್ತಾಗ್ತಾ ಇತ್ತು ಅಷ್ಟೇನೆ. ಇದನ್ನೇ ಒಂದು ಬ್ಲಾಗ್ ತರ ಮಾಡಿ ನಿಮ್ಗೂ ಕೂಡ ಈ ಡೌಟ್ಸ್ ನೆಲ್ಲ ಕ್ಲಿಯರ್ ಮಾಡೋ ತರ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಕ್ಲಾಸ್ 6 ಆಗಿ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತಂದ್ಬಿಟ್ಟು ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಈಗ ವಾಟ್ ಈಸ್ ಫ್ಯಾಷನ್ ಡಿಸೈನಿಂಗ್ ಅಂತ ಪಾಸ್ ಮಾಡಿಲ್ಲ ಮಾತಾಡಿ. ವಾಟ್ ಈಸ್ ಫ್ಯಾಷನ್ ಡಿಸೈನಿಂಗ್? ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಫ್ರೆಂಡ್ಸ್, ನಾನು ಇಲ್ಲಿ ಶಾರ್ಟ್ ಫಾರ್ಮ್ ಆಗಿ ಬರೀತಾ ಇದೀನಿ FD ಅಂತ ಅಂದ್ಬಿಟ್ಟು. ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಆರ್ಟ್ ಆಫ್ ಅಪ್ಲೈಯಿಂಗ್ ಡಿಸೈನ್ ಇದು ಆರ್ಟ್ ಆಫ್ ಅಪ್ಲೈಯಿಂಗ್ ಡಿಸೈನ್ ಅಂತ ಕರೀತಾರೆ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನು ಅಂತ. ಇದನ್ನ ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ತೀನಿ ನೋಡಿ. ನಮ್ಮ ಡ್ರೆಸ್ ನ ನಾವೇ ಖುದ್ದಾಗಿ ಡಿಸೈನ್ ಮಾಡ್ಕೊಳ್ತಿರ್ತೀವಲ್ಲ, ಅದನ್ನ ನಾವು ಫ್ಯಾಷನ್ ಡಿಸೈನಿಂಗ್ ಅಂತಾನು ಕರಿಬಹುದು. ಹಾಗೇನೆ ಇವಾಗ ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಕೇಳ್ತಾರಲ್ವಾ ಫ್ರೆಂಡ್ಸ್, ಇನ್ನೊಬ್ಬ ವ್ಯಕ್ತಿಗೆ ಬಂದ್ಬಿಟ್ಟು ನಾವು ನಮ್ಮ ಇಮ್ಯಾಜಿನೇಷನ್ ಅಲ್ಲಿರೋ ಇದನ್ನ ಬಂದು ಸ್ಕೆಚಿಂಗ್ ರೂಪದಲ್ಲಿ ಮಾಡಿ ಒಂದು ಶೀಟ್ ಮೇಲಾಗ್ಲಿ ಒಂದ್ ಬೋರ್ಡ್ ಮೇಲಾಗ್ಲಿ ನಾವು ಸ್ಕೆಚ್ ಮಾಡ್ಬಿಟ್ಟು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀವಲ್ಲ ಫ್ರೆಂಡ್ಸ್, ಅದನ್ನು ಫ್ಯಾಷನ್ ಡಿಸೈನಿಂಗ್ ಅಂತಾರೆ. ಬರೀ ಇದು ಕ್ಲಾತ್ ಗೆ ಸಂಬಂಧಪಟ್ಟಿದ್ದೆ ಅಲ್ಲ ಫ್ರೆಂಡ್ಸ್, ಎಷ್ಟೊಂದಿದೆ ಇದು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಬಂದ್ಬಿಟ್ಟು. ನಾನೀಗ ನಿಮ್ಗೆ ಮೇನ್ ಕ್ಲಾತ್ ಬಗ್ಗೆ ಹೇಳ್ತಾ ಇದೀನಿ ಅಂತ ಅನ್ಕೋಬೇಡಿ, ಪ್ರತಿಯೊಂದನು ಇರುತ್ತೆ ಫ್ರೆಂಡ್ಸ್ ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಅಂದ್ಬಿಟ್ಟು. ಹೋಪ್ ನಿಮ್ಗೆ ಇವಾಗ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಫ್ಯಾಷನ್ ಡಿಸೈನಿಂಗ್ ಅಂದ್ರೆ ಏನ್ ಹೇಳಿ ಫ್ರೆಂಡ್ಸ್? ಆರ್ಟ್ ಆಫ್ ಅಪ್ಲೈಯಿಂಗ್. ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಇರೋದನ್ನ ನಾವು ನಮ್ಮ ಇಮ್ಯಾಜಿನೇಷನ್ ಇರುವ ಡಿಸೈನ್ ನ ನಾವು ಒಂದು ಪೇಪರ್ ಮೇಲಾಗಿ ಸ್ಕೆಚ್ ಮಾಡ್ಬಿಟ್ಟು ನಾವು ಇನ್ನೊಬ್ರಿಗೆ ತಿಳಿಸಿ ಹೇಳ್ತೀವಲ್ಲ, ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಇಷ್ಟ ಆಗೋ ತರ ನಾವು ಅವ್ರಿಗೆ ಹೇಳ್ತೀವಲ್ಲ ಫ್ರೆಂಡ್ಸ್, ಅದನ್ನೇ ಫ್ಯಾಷನ್ ಡಿಸೈನಿಂಗ್ ಅಂತಾರೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇವಾಗ ಅವರು ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ಗೊತ್ತಾ? ನೆಕ್ಸ್ಟ್ ಕ್ವಶನ್ ಬಂದು, ನಾನು ಈ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಅಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ನಾನು ಕಲ್ಸ್ಕೊಡ್ತೀನಿ ಅಂದ್ಬಿಟ್ಟು. ವಿಚ್ ಆಲ್ ಆರ್ ಟಾಪಿಕ್ಸ್ ಕವರ್ಡ್? ಯಾವ ಯಾವ ವಿಷಯಗಳ ಬಗ್ಗೆ ನಾನು ಕಲ್ಸ್ಕೊಡ್ತೀನಿ ಅಂದ್ಬಿಟ್ಟು. ಲೈಕ್ ಸ್ಟಿಚಿಂಗ್, ನಾನು ಸ್ಟಿಚಿಂಗ್ ಅಂತಾನೆ ಹೇಳ್ತೀನಿ, ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಸ್ಟಿಚಿಂಗ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಫಸ್ಟ್ ನಾನು ಸ್ಟಿಚಿಂಗ್ ತಗೋತಾ ಇದೀನಿ. ನೀವು ಅನ್ಕೋಬಹುದು ಇವ್ರು ಫಸ್ಟ್ ಸ್ಟಿಚಿಂಗ್ ಅಂತ ಹೇಳ್ತಿದ್ದಾರೆ, ಬಟ್ ಇದುವರೆಗೂ ನಾನು ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಸ್ಟಾರ್ಟ್ ಆದಂಗಿನ ಸ್ಟಿಚಿಂಗ್ ಯಾವ್ದು ಮಾಡಿಲ್ಲ. ಇದಕ್ ಮುಂಚೆ ಎಲ್ಲ ಸ್ಟಿಚಿಂಗ್ ಬ್ಲಾಗ್ಸ್ ಎಲ್ಲ ಹಾಕ್ತಿದ್ದೆ ನಾನು ನಿಮ್ಗೆ, ಬಟ್ ಈ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ನಾನು ಸ್ಟಿಚಿಂಗ್ ಬ್ಲಾಗ್ಸ್ ಹಾಕ್ತಾ ಇಲ್ಲ. ಯಾಕೆ ಅಂದ್ರೆ ಫಸ್ಟ್ ಬೇಸಿಕ್ ಇಂದ ನಿಮ್ಗೆ ಗೊತ್ತಾದ್ರೆ ಇದೆಲ್ಲ ನೀವು ಏನು ಕಲಿಬೇಕು ಅಂದ್ರೆ ನಾವು ಪ್ರತಿಯೊಂದು ತಿಳ್ಕೊಂಡಿದ್ದಾನೆ ಫ್ರೆಂಡ್ಸ್. ನಾವು ಈ ಸ್ಟಿಚಿಂಗ್ ಅನ್ನೋ ಫೀಲ್ಡ್ ಅಲ್ಲಿ ಚೆನ್ನಾಗಿ ನಾವು ಸ್ಟಿಚ್ ಮಾಡಕ್ ಆಗೋದು, ಅದಕ್ಕೆ ನಾನು ಪ್ರತಿಯೊಂದನ್ನು ಕೂಡ ನಿಮ್ಗೆ ಬೇಸಿಕ್ ಅಲ್ಲಿ
ಬಿಡಿಸಿ ಬಿಡಿಸಿ ಹೇಳಿ ನಿಮ್ಗೆ ಕ್ಲಾಸಸ್ ತಗೊಂತಾ ಇರೋದು. ಹೋಪ್ ಅರ್ಥ ಮಾಡ್ಕೋತೀರ ಅಂತೀರ. ನಾನು ನಾರ್ಮಲ್ ಆಗಿ ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಟ್ಬಿಟ್ರೆ ಅದಕ್ಕಿದಕ್ಕೂ ಏನು ವ್ಯತ್ಯಾಸ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಬೇಸಿಕ್ ಇಂದ ಬರ್ತಾ ಇದೀನಿ. ಆದಷ್ಟು ಬೇಗ ಸ್ಟಿಚಿಂಗ್ ಬ್ಲಾಗ್ಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಫಸ್ಟ್ ಈ ನೋಟ್ಸ್ ಎಲ್ಲ ಆಗೋ ನಿಮ್ಮದ ರೆಕಾರ್ಡ್ ಇರುತ್ತೆ, ಅದಕ್ಕೋಸ್ಕರ ನಾನು ಈ ಕ್ಲಾಸಸ್ ನೆಲ್ಲೂ ಸ್ಟಾರ್ಟ್ ಮಾಡಿದ್ದು. ನೀವೆಲ್ಲ ನೋಟ್ಸ್ ನೀಟ್ ಆಗಿ ಮೈಂಟೈನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಫಸ್ಟ್ ಸ್ಟಿಚಿಂಗ್ ಅಂತ ಹೇಳಿದ್ನಲ್ಲ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ ಕಾಂಬಿನೇಷನ್ ಹೇಳ್ಕೊಡ್ತೀನಿ. ಇವಾಗ ನಾನು ಸ್ಕೆಚಿಂಗ್ ಕಲರ್ ಕಾಂಬಿನೇಷನ್ ಹೇಳ್ಕೊಡ್ತೀನಿ, ಯಾವ ಕಲರ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ, ಯಾವ ಟಾಪ್ಸ್ ಗಳಿಗೆ ಪ್ಯಾಂಟ್ ಮ್ಯಾಚ್ ಆಗುತ್ತೆ. ಇವಾಗ ನೀವು ಲೆಹೆಂಗಾಸ್ ಎಲ್ಲ ಹಾಕೋತಿದಲ್ಲ, ಲೆಹೆಂಗಾಸ್ ಗೆ ಯಾವ್ಯಾವ ಕಲರ್ಸ್ ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರೆ ಯಾವ ತರ ಸೂಟ್ ಆಗುತ್ತೆ ಅಂದ್ಬಿಟ್ಕೊಂಡು ಕಲರ್ ಕಾಂಬಿನೇಷನ್ ಕೂಡ ನಾನೇ ನನ್ನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಸ್ಕೆಚಿಂಗ್, ಸ್ಕೆಚಿಂಗ್ ಅಂದ್ರೆ ಇವಾಗ ಎಷ್ಟೊಂದ್ ಜನ ಅನ್ಕೊಂತಾ ಇರ್ತೀರಾ ಏನಪ್ಪ ಇದು ಸ್ಕೆಚಿಂಗ್ ಅಂದ್ರೆ ಅಂತ ಅಂದ್ಬಿಟ್ಟು, ಡ್ರಾಯಿಂಗ್ ಆ ಏನು ಅಂತ ಅಂದ್ಬಿಟ್ಟು. ಸ್ಕೆಚಿಂಗ್ ಅಂದ್ರೆ ಏನಿಲ್ಲ ಫ್ರೆಂಡ್ಸ್, ನಮ್ಮ ಫಿಗರ್ ಅಂದ್ರೆ ಇವಾಗ ಯಾರಾದ್ರು ಕಸ್ಟಮರ್ ಬಂದ್ಬಿಟ್ಟು ನಮ್ಗೆ ಇಂಥ ಡ್ರೆಸ್ ಸೂಟ್ ಆಗುತ್ತಾ, ಇಂಥ ಕಲರ್ ಕಾಂಬಿನೇಷನ್ ಹೇಳಿದಲ್ಲ ಅಂತ ಕಲರ್ಸ್ ಎಲ್ಲ ನಮ್ಗೆ ಸೂಟ್ ಆಗುತ್ತಾ ಅಂತ ಕೇಳ್ತಾರಲ್ವಾ, ಅವಾಗ ನೀವೆಲ್ಲ ಅವ್ರ ಫಿಗರ್ ನ ನೀವು ಸ್ಕೆಚ್ ಮಾಡ್ಬಿಟ್ಟು ಅವ್ರು ಯಾವ ತರ ಡ್ರೆಸ್ ಕೇಳಿದ್ರೆ ಆ ಡ್ರೆಸ್ ನ ನೀವು ಅದ್ರ ಸ್ಕೆಚ್ ಮಾಡ್ಬಿಟ್ಟು ಕಲರಿಂಗ್ ಕಾಂಬಿನೇಷನ್ ಎಲ್ಲ ಮಾಡ್ಬಿಟ್ಟು ಅವ್ರಿಗೆ ನೀವು ತೋರಿಸಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ನಿಮ್ಗೆ ಸ್ಕೆಚಿಂಗ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನಾನು ಹೇಳ್ತೀನಲ್ಲ ಇವಾಗ ಪಾರ್ಟ್ ಪಾರ್ಟ್ ನಿಮ್ಗೆ ಸ್ಟಿಚಿಂಗು ಸ್ಕೆಚಿಂಗು ಎಲ್ಲಾನು ನಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹೋಪ್ ನಿಮ್ಗೆ ಇವಾಗ ಸ್ಟಿಚಿಂಗ್, ಕಲರ್ ಕಾಂಬಿನೇಷನ್ ಹಾಗೆ ಸ್ಕೆಚಿಂಗ್ ಇದು ಮೂರು ಕೂಡ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಹಾಗೆ ಇದ್ರ ಜೊತೆಗೆ ನಾನು ವರ್ಕ್, ಹ್ಯಾಂಡ್ ಎಂಬ್ರಾಯ್ಡ್ರಿ, ಫ್ಯಾಬ್ರಿಕ್ ಪೇಂಟಿಂಗ್ ಪ್ರತಿ ಒಂದು ಇರುತ್ತೆ ಫ್ರೆಂಡ್ಸ್ ನನ್ನ ಕ್ಲಾಸ್ ಅಲ್ಲಿ. ಕಂಪ್ಲೀಟ್ ಕೋರ್ಸ್ ಹೇಳ್ಕೊಡ್ತೀನಿ ನಾನು, ಓಕೆನಾ ಫ್ರೆಂಡ್ಸ್? ಹೋಪ್ ಇಷ್ಟೊತ್ತು ಹೇಳಿದೆಲ್ಲ ನಿಮ್ಗೆ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಹಾಗೆ ಸಿಂಧು ಅವರೇ ನಿಮ್ ಡೌಟ್ಸ್ ಕೂಡ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ನನ್ಗೆ ನಿಮ್ಗೆ ಏನೇ ಡೌಟ್ಸ್ ಬಂದು ನನ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್, ಆಗ ನಾನು ತಪ್ಪದೇ ರಿಪ್ಲೈ ಮಾಡ್ತೀನಿ. ಹಾಗೇನೆ ನಾನು ಇದನ್ನ ಮತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಹೋಪ್ ನನ್ನ ಈ ಕ್ಲಾಸ್ ನಿಮ್ಗೆಲ್ಲ ಇಂಟ್ರೆಸ್ಟಿಂಗ್ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್. ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಾರದಾಗ ಮೀಟ್ ಆಗೋಣ, ಅಲ್ಲಿ ತನಕ ಬಾಯ್, ಟೇಕ್ ಕೇರ್.